प्यास हमें अब रोड पे ले आया। ಯೇ 100 ರೂಪಾಯಿ ಪಬ್ಲಿಕ್ ಪಗಲಾಯ್. ದೇಶಾದ್ಯಂತ ಈರುಳ್ಳಿ ಬೆಲೆ ಹೆಚ್ಚಾಗಿ ಗ್ರಾಹಕರ ಕಣ್ಣಲ್ಲಿ ನೀರು ಸುರಿಸುತ್ತಿದೆ. ಇದರ ನಡುವೆ ಮಂಗಳೂರಿಗೆ ಟರ್ಕಿ ಈರುಳ್ಳಿಯ ಆಗಮನವಾಗಿದೆ. ಟರ್ಕಿ ಈರುಳ್ಳಿಯಿಂದ ಬೆಲೆ ಇಳಿಕೆಯಾಗಬಹುದು ಎಂಬ ನಿರೀಕ್ಷೆಯೂ ಸಹ ಈಗ ಹುಸಿಯಾಗಿದೆ. ಇವತ್ತು ಕಳೆದ 2-3 ದಿನಗಳಿಂದ ಈಜಿಪ್ಟ್ ಮತ್ತು ಟರ್ಕಿ ದೇಶದಿಂದ ಆಮದು ಮಾಡಿದಂತ ಈರುಳ್ಳಿ ನಮ್ಮ ಮಂಗಳೂರಿಗೆ ಬಂದಿದೆ. ನಮಗೆ ನಿರೀಕ್ಷೆ ಇತ್ತು ಹೊರಗಡೆಯಿಂದ ಬರುವಂತ ಈರುಳ್ಳಿ ಇವತ್ತು ಅತ್ಯಂತ ದರ ಕಡಿಮೆ ಆಗ್ತದೆ, ಏಕಾಏಕಿ ಇಳಿಕೆ ಆಗ್ತದೆ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಯಾವುದೇ ನಿರೀಕ್ಷೆಗಳು, ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಕೇಂದ್ರ ಸರ್ಕಾರ ವಿದೇಶದಿಂದ ಈರುಳ್ಳಿ ಆಮದು ಮಾಡಿ ಬೆಲೆ ಇಳಿಕೆ ಮಾಡುವ ಪ್ರಸ್ತಾಪದ ನಡುವೆ ಮಂಗಳೂರಿಗೆ ಟರ್ಕಿ ಈರುಳ್ಳಿ ಆಗಮನವಾಗಿದೆ. 6,000 ಮೈಲು ದೂರದ ಟರ್ಕಿಯಿಂದ ಬಂದ ಈ ಈರುಳ್ಳಿ ದರದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಟರ್ಕಿ ಈರುಳ್ಳಿಯು ಮಂಗಳೂರು ಮಾರುಕಟ್ಟೆಯಲ್ಲಿ ಕೆಜಿಗೆ ₹120 ರಿಂದ 130 ಮಾರಾಟವಾಗುತ್ತಿದೆ. ಟರ್ಕಿ ಈರುಳ್ಳಿ ದೊಡ್ಡ ಗಾತ್ರದಲ್ಲಿದ್ದು ಕೆಜಿಗೆ 2-3 ಮಾತ್ರ ಸಿಗುತ್ತವೆ. ಟರ್ಕಿಯಿಂದ ಈರುಳ್ಳಿ ಬಂದ್ರೆ ಕೆಜಿಗೆ 50-60 ಆಗಬಹುದೆಂದು ನಿರೀಕ್ಷಿಸಲಾಗಿತ್ತು. ಆದರೆ ಅದೆಲ್ಲವೂ ಈಗ ಹುಸಿಯಾಗಿದೆ. ಈರುಳ್ಳಿ ಒಂದೆಡೆ ಗ್ರಾಹಕರ ಕಣ್ಣಲ್ಲಿ ನೀರು ತರಿಸಿದ್ರೆ ಮತ್ತೊಂದೆಡೆ ಕಾರ್ಮಿಕರ ಸಂಕಷ್ಟಕ್ಕೂ ಕಾರಣವಾಗಿದೆ. ಬಂದರಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಕಡಿಮೆ ಸಂಖ್ಯೆಯಲ್ಲಿ ಈರುಳ್ಳಿ ಬರುವುದರಿಂದ ಕೆಲಸವಿಲ್ಲದೆ ಸಂಕಷ್ಟಕ್ಕೀಡಾಗಿದ್ದಾರೆ. ಸರ್ಕಾರ ಶೀಘ್ರ ಸಮಸ್ಯೆಯನ್ನ ಪರಿಹರಿಸಲಿ ಎಂದು ಗ್ರಾಹಕರು ಹಾಗೂ ಕಾರ್ಮಿಕರ ನಿರೀಕ್ಷೆಯಾಗಿದೆ.